ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ಸಮಸ್ತ ಕನ್ನಡ ಜನತೆಗೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2022 ಚಂದ್ರಮಾನ ಯುಗಾದಿ ಚೈತ್ರ ಶುದ್ಧ ಪಾಡ್ಯಮಿ ಶನಿವಾರ ಏಪ್ರಿಲ್ 2 ಬೀಳುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ ಯುಗಾದಿ ಅಂದರೆ ನಮಗೆ ಅತಿ ಮುಖ್ಯವಾಗಿರುವಂಥ ಹಬ್ಬ ಅಂತ ನಾವು ತಗೊಳ್ತೀವಿ. ಖಗೋಳ ಶಾಸ್ತ್ರದ ಪ್ರಕಾರ ಕೂಡ ಯುಗಾದಿ ಬಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗತ್ತೆ. ಇದು ಶುಭಕೃತ ನಾಮ ಸಂವತ್ಸರ ಅಂತ ಈ ಸರ್ತಿ ಬರುತ್ತೆ. ಇಲ್ಲಿಗೆ ಹೋದ ವರ್ಷದ್ದು ಪ್ಲವನಾಮ ಸಂವತ್ಸರ ಮುಗಿಯುತ್ತೆ. ನಿಮಗೆಲ್ಲ ಗೊತ್ತಿದ್ದಾಗೆ ಹೋದ ಬಾರಿ ಈ ಯುಗಾದಿ ಸಂಚಿಕೆಯಲ್ಲಿ ಪ್ಲವನಾಮ ಸಂವತ್ಸರದ ಬಗ್ಗೆ ನಾನು ಮಾತಾಡಿದಾಗ ಒಂದು ವಿಷಯ ಹೇಳಿದ್ದೆ ನಾನು. ಏನು ಅಂದರೆ, ಪ್ಲವ ಅಂದರೆ ಒಂದು ಪಕ್ಷಿ ಅಂತ, ಕೊಕ್ಕರೆ ಪಕ್ಷಿ ಅಂತ. ಅಂದರೆ ಕತ್ತಿನ ಕೆಳಗೆ ಚೀಲ ಇರ್ತಲ್ಲ, ಆ ಥರ ಕೊಕ್ಕರೆ ಪಕ್ಷಿ ಅಂತ. ಹಾಗೆಯೇ ಗ್ರಂಥಗಳ ಪ್ರಕಾರ ಇದು ಏನು ಸೂಚಿಸ್ತಾ ಇತ್ತು ಅಂದರೆ, ಜಲಪ್ರವಾಹಗಳಿಂದ ಭೂಮಿ ತತ್ತರಿಸುತ್ತೆ ಅಂತ. ಅದು ನಾನು ಸ್ಪಷ್ಟವಾಗಿ ಹೇಳಿದ್ದೆ. ನೀವೆಲ್ಲ ನೋಡೇ ಇರ್ತೀರ ಯಾವ ರೀತಿ ಭೂಮಿ ತತ್ತರಿಸ್ತು ಅಂತ. ಆಮೇಲೆ ಅಷ್ಟು ಸಮಾಧಾನವಿರುವಂಥ ವರ್ಷ ಅಂತೂ ಖಂಡಿತವಾಗಿ ಆಗಿರಲಿಲ್ಲ. ಯಾಕೆಂದರೆ ಬಹಳ ಮುಖ್ಯಸ್ಥರನ್ನ, ಸಮಾಜ ಸೇವಕರನ್ನ, ಮತ್ತು ಅತಿ ದೊಡ್ಡ ಗಣ್ಯರನ್ನು ನಾವು ಕಳ್ಕೊಂಡಿದ್ದೀವಿ. ಈ ವರ್ಷದ ಹೆಸರು ಶುಭಕೃತು ಅಂತ. ಗ್ರಂಥಗಳ ಪ್ರಕಾರ ಇದರ ಅರ್ಥ ಏನಂದರೆ ಚೇತರಿಕೆ ಅಥವಾ ಒಳಿತು ಅಂತ. ಶುಭ ಅಂದರೆ ಒಳಿತು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ವೀಕ್ಷಕರ ಹೆಸರಿಗೆ ತಕ್ಕಂತೆ ಶುಭಕೃತು ಸಂವತ್ಸರ ಕೂಡ ಅಷ್ಟು ಶುಭವಾಗಿರುತ್ತಲ್ವೋ ನನಗೆ ಸಂದೇಹ ಇದೆ. ಯಾಕೆಂದರೆ ಅಷ್ಟು ಸಮಾಧಾನವಾಗಿರುವಂಥ ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಏನಾಗಿದೆ ಅಂದರೆ 3102 ಕ್ರಿಸ್ತಪೂರ್ವ ಶಕಕ್ಕೆ ನಮಗೆ ಕಲಿಯುಗ ಶುರುವಾಗಿದ್ದು. ಅಲ್ಲಿಗೆ ಎಷ್ಟಾಯಿತು, 5000 ವರ್ಷ ಆಗಿದೆ. ಕೆಲವು ಗ್ರಂಥಗಳ ಪ್ರಕಾರ ಕಲಿಯುಗ ಆದ 5000 ವರ್ಷದ ನಂತರ ಕಲಿಯುಗದ ಅಂತ್ಯದ 3000 ವರ್ಷ ಹೇಗಿರುತ್ತೋ ಕೆಟ್ಟದಾಗಿ ಆಗಿರುತ್ತೆ ಅಂತ ಕೆಲವು ಕಡೆ ಹೇಳ್ತಾರೆ. ಸೊ ಹೀಗಾಗಿ ಇವಾಗ ಶುಭಕೃತ ನಾಮ ಸಂವತ್ಸರ ತಗೊಳಗ ಎಷ್ಟು ಶುಭವಾಗಿರುತ್ತೆ ನನಗೆ ಗೊತ್ತಿಲ್ಲ. ಆದರೆ ಗ್ರಂಥಗಳ ಪ್ರಕಾರ, ಪಂಚಾಂಗದ ಪ್ರಕಾರ ಅದೇನು ಇರುತ್ತೆ ಅಂತ ನಾನು ತಮಗೆ ತಿಳಿಸ್ತೀನಿ. ನೋಡಿ, ಇದರ ಬಗ್ಗೆ ಒಂದು ಶ್ಲೋಕ ಏನಿರುತ್ತೆ ಅಂದರೆ, ಸುಭೀಕ್ಷ ರೋಗ್ಯ ವೃದ್ಧಿಶ್ಚ ಸರ್ವಸಸ್ಯ ಸಮೃದ್ಧಯ ಸರ್ವಕಾಮ ಸಮೃದ್ಧಿಶ್ಚ ಶುಭಕೃತ್ ವತ್ಸರೇ ಸದಾ ಅಂತ ಹೇಳುತ್ತೆ. ಅಂದರೆ ಶುಭಕೃತ್ ನಾಮ ಸಂವತ್ಸರದಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತದೆ, ಸುಭೀಕ್ಷ ಉಂಟಾಗುತ್ತೆ, ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ ಅಂತ. ಆದರೆ ವೀಕ್ಷಕರೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಯಾವಾಗ ಒಂದು ಸಂವತ್ಸರ ಅಂತ ಶುರು ಆಗುತ್ತೋ ಆವಾಗ ನಾವೊಂದು ಅದಕ್ಕೆ ಕುಂಡಲಿ ಅಂತ ಹಾಕ್ತೀವಿ. ಕೆಲವು ಗ್ರಹ ಸ್ಥಿತಿಗಳಿಂದ ಈ ಫಲಗಳು ಅಷ್ಟಾಗಿ ತೋರಿಸ್ಕೊಳ್ಳದೆ ಇರಬಹುದು ಅಂತ ನನ್ನ ನಂಬಿಕೆ ಹಾಗೂ ಅಭಿಪ್ರಾಯ. ವ್ಯಾಸಮುನಿಗಳು ಏನು ಹೇಳ್ತಾರೆ ಅಂದರೆ, ಇದು ಕಲಿಯುಗದ ಪ್ರಾರಂಭದ ದಿನ ಅಂತ ಹೇಳ್ತಾರೆ, ಹೊಸ ವರ್ಷ ಅಂತ ಹೇಳ್ತಾರೆ. ಆಮೇಲೆ ಆವಾಗಲೇ ಹೇಳಿದಂಗೆ 5000 ವರ್ಷ ಕಳೆದಿದೆ ಕಲಿಯುಗ ಶುರುವಾಗಿ. ಸೊ ಕೆಲವು ಗ್ರಂಥಗಳ ಪ್ರಕಾರ, ಯಾಕಂದರೆ ಸಾಕಷ್ಟು ಗ್ರಂಥಗಳಿದೆ, ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಮೊದಲನೇ 5000 ವರ್ಷ ಕಳೆದ ಮೇಲೆ ಕಡೆ 3000 ವರ್ಷ ಕಲಿಯುಗ ಎಷ್ಟು ಕೆಟ್ಟದಾಗಿರುತ್ತೋ ಅಷ್ಟು ಕೆಟ್ಟದಾಗಿರುತ್ತೆ ಕೆಲವು ಕಡೆ ವರ್ಣನೆ ಇದೆ. ಅಲ್ಲಿಗೆ 3102 ದ್ವಾಪರಯುಗನೂ ಮುಗಿಯಿತು. ಇವಾಗ ಹೀಗಾಗಿ ಯುಗಾದಿ ಅಂದರೆ ಕಲಿಯುಗದ ಹುಟ್ಟು ಹಬ್ಬ ಅಂತ ನಾವು ಹೇಳಬೇಕಾಗುತ್ತೆ. ನಾವೆಲ್ಲ ಹೇಗೆ ನಮ್ಮ ಹುಟ್ಟುಹಬ್ಬ ಅಂತ ಆಚರಿಸ್ಕೊಳ್ತೀವೋ, ಇದು ಯುಗಾದಿನೂ ಒಂದು ಹುಟ್ಟಹಬ್ಬ ಅಂತ, ಸಂಭ್ರಮ ಅಂತ ನಾವು ತಗೊಳ್ತೀವಿ. ಅಫ್ಕೋರ್ಸ್ ಸಂಭ್ರಮ ಅಂತ ಇರುತ್ತೆ, ನಾವು ಹೊಸ ಬಟ್ಟೆ ಹಾಕ್ತೀವಿ, ಒಳ್ಳೊಳ್ಳೆ ಊಟಗಳು ಮಾಡ್ತೀವಿ, ಆಮೇಲೆ ನಮ್ಮ ಬಂಧುಗಳ ಮನೆಗೆ ಹೋಗ್ತೀವಿ, ಅವರು ಬರ್ತಾರೆ, ಪೂಜೆಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಗ್ರಹ ಸ್ಥಿತಿಗಳ ಪ್ರಕಾರ ಯುಗಾದಿ ಹಾಗೂ ದೀಪಾವಳಿ ಎರಡೂ ಅಷ್ಟು ಶುಭ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕೆಲವು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನು ಈ ದಿನವೇ ಶುರು ಮಾಡಿದ್ದು ಅಂತ ನಾವು ತಿಳ್ಕೋಬೋದು. ಭಾರತದ ಪ್ರಖ್ಯಾತ ಗಣಿತಶಾಸ್ತ್ರಜ್ಞರು ಭಾಸ್ಕರಾಚಾರ್ಯರು ಉಗಾದಿಯೇ ಹೊಸ ವರ್ಷ ಅಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ವಸಂತ ಋತುಗೆ ಇಂಗ್ಲೀಷಲ್ಲಿ ನಾವು ಸ್ಪ್ರಿಂಗ್ ಸೀಸನ್ ಅಂತ ಏನು ಹೇಳ್ತೀವಿ, ಗಿಡ ಮರಗಳು ಚಿಗುರುತ್ತೆ, ಆಮೇಲೆ ಹೊಸ ಎಲೆಗಳು ಹಾಗೂ ಹೊಸ ಬಣ್ಣಗಳು ಅಂದರೆ ಬಣ್ಣ ಬಣ್ಣದ ಹೂ ಎಲ್ಲ ಬರುತ್ತೆ. ರೈತ ಬಾಂಧವರಿಗೆ ಮೋಕ್ಷ ದಿನ ಅಂತ ಹೇಳ್ತಾರೆ, ಯಾಕೆಂದರೆ ಬೆಳೆಗಳು ಚಿಗುರುವಂಥ ಕಾಲ ಅದು.
ಮಲ್ಲಿಗೆ ಹೂವಿನ ಪರಿಮಳ ಹೆಚ್ಚುತ್ತಂತೆ. ಅಫ್ಕೋರ್ಸ್ ಈ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಆ ಪರಿಮಳ ಹೆಚ್ಚುತ್ತೆ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ತಮ್ಮ ಗೊತ್ತಿನಗೆಲ್ಲಾನು ಆರ್ಟಿಫಿಷಿಯಲ್ ಆಗ್ತಾ ಇದೆ. ಗ್ರಂಥಗಳ ಪ್ರಕಾರ ಈ ದಿನ ಅಂದರೆ ಯುಗಾದಿ ದಿನ ಭಕ್ತಿಯಿಂದ ಯಾರು ಪ್ರತ್ಯೇಕವಾಗಿ ಈಶ್ವರನಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಅಷ್ಟೋತ್ತರ ಅಥವಾ ಸಹಸ್ರನಾಮ ಮಾಡ್ತಾರೋ 5 ದಿನದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ನೀವು ನೋಡಿಕೊಂಡು ತಾವು ಮಾಡ್ಕೋಬೋದು. ಹಿಂದಿನ ಕಾಲದಲ್ಲಿ ಈ ದಿನ ಒಂದು ಸಂಭ್ರಮದ ದಿನ ಅಂತ ಹೇಳಬೇಕಾಗತ್ತೆ. ವಿಶೇಷ ಕಾರ್ಯಕ್ರಮ ಇಡ್ತಾ ಇದ್ರು, ಎವ್ರಿ ಇಯರ್ ಒಂದು ಸೆಲೆಬ್ರೇಷನ್ ಅಂತ ಮಾಡೋರು. ಇದಕ್ಕೆ ಪಂಚಾಂಗ ಶ್ರವಣಂ ಅಂತ ಅದಕ್ಕೆ ಹೆಸರು. ಅದೆಲ್ಲ ಬಹುಶಃ ನೀವು ಕೇಳೇ ಇರ್ತೀರ. ನಮ್ಮ ಪೂರ್ವಿಕರು ಪಂಚಾಂಗ ಶ್ರವಣಕ್ಕೆ ಅತಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅಂದರೆ ದೇಗುಲದಲ್ಲಿ ಪಂಡಿತರನ್ನು ಹಾಗೂ ಜನಸಾಮಾನ್ಯರನ್ನು ಸೇರಿಸಿ ಆ ವರ್ಷದ ಭವಿಷ್ಯ ನುಡಿಗಳನ್ನ ಅವರು ಹೇಳ್ತಿದ್ರು. ಇದರಿಂದ ಬಹಳ ಜನಕ್ಕೆ ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಅನುಕೂಲ ಆಗ್ತಾ ಇತ್ತು, ಯಾಕೆಂದರೆ ಅದು ಬಹಳ ಆಧಾರಿತವಾಗಿ ಅವರು ತಿಳಿಸ್ತಾ ಇದ್ರು. ಅಂದರೆ ಮಳೆ ಬೆಳೆ ರೋಗಗಳ ಬಗ್ಗೆ, ಅಂದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಹೀಗೆ ನಾನಾ ವಿಷಯಗಳನ್ನ ಅವರು ತಿಳಿಸ್ತಾ ಇದ್ರು. ಪಂಚಾಂಗ ಶ್ರವಣದಲ್ಲಿ 5 ವಿಷಯಗಳ ಬಗ್ಗೆ ನಾವು ತಿಳ್ಕೊಬೋದು. 5 ವಿಷಯಗಳ ಬಗ್ಗೆ ಅವರು ಹೇಳ್ತಾ ಇದ್ರು. ಆ 5 ವಿಷಯಗಳು ಯಾವುದಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಹಾಗೂ ಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಅದ್ಭುತವಾದ ಶ್ಲೋಕ ಇದೆ. ಅದೇನು ಹೇಳುತ್ತೆ ಅಂದರೆ, ತಿಥಿಶ್ಚ ಶಿಯಂ ಆಪ್ನೋತಿ, ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆಯ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಶ್ಚ, ಪಂಚಾಂಗ ಫಲಮುತ್ತಮಂ ಅಂತ ಹೇಳ್ತಾರೆ. ಅಂದರೆ ಪಂಚಾಂಗ ಶ್ರವಣದಿಂದ ಅದು ಕೇಳಿಸ್ಕೊಳ್ಳೋದ್ರಿಂದನೇ ಈ ಲಾಭಗಳು ಉಂಟಾಗುತ್ತೆ. ತಿಥಿಯ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ, ವಾರದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆಯಸ್ಸು ವೃದ್ಧಿಸುತ್ತೆ, ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಪಾಪಗಳು ನಿವಾರಣೆ ಆಗುತ್ತೆ, ಯೋಗಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ರೋಗಗಳು ದೂರ ಆಗುತ್ತೆ, ಹಾಗೂ ಕರ್ಣಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕಾರ್ಯಸಿದ್ಧಿ ಲಭಿಸುತ್ತೆ ಅಂತ ಇದರ ಅರ್ಥ. ಮನುಷ್ಯನ ಜೀವನದಲ್ಲಿ ನೋಡಿ ವೀಕ್ಷಕರೇ, ಬರೀ ಸಿಹಿ ಇದ್ದರೆ ಒಳ್ಳೆಯದಲ್ಲ, ಅದು ಸಾಲದದು, ಸ್ವಲ್ಪ ಕಹಿ ಕೂಡ ಇರಬೇಕು. ಆಗಲೇ ಸಿಹಿ ಏನು ಅಂತ ನಮಗೆ ಅರ್ಥ ಆಗೋದು. ಅದಕ್ಕೆ ಈ ದಿನ ಏನು ಮಾಡ್ತಾರೆ ಅಂದರೆ, ಸಿಹಿ ಹಾಗೂ ಕಹಿ ಅಂದರೆ ಬೆಲ್ಲ ಹಾಗೂ ಬೇವನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಇದು ಸಾಂಕೇತಿಕ ಅಂತ ನಾವು ತಗೋಬೇಕಾಗುತ್ತೆ. ಅಫ್ಕೋರ್ಸ್ ಬೆಲ್ಲ ಬೇವು ಮಿಶ್ರಣ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಅಂತ ಪ್ರೂವ್ ಆಗಿದೆ. ದಿನನಿತ್ಯ ತಿಂದ್ರೂ ಬಹಳ ಒಳ್ಳೆಯದೇ, ಬರೀ ಯುಗಾದಿ ದಿನ ಅಂತಲ್ಲ. ಬಟ್ ಇದು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ತೋರಿಸ್ಕೊಳ್ಳೋದಕ್ಕೆ, ಕೆಟ್ಟದಕ್ಕೆ ಒಳ್ಳೆಯದಕ್ಕೆ ಒಂದೇ ಥರ ರಿಯಾಕ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ನಮಗಿದು ಈ ಹಬ್ಬ ಮಾಡೋದು. ಬೇವು ಬೆಲ್ಲ ತಿನ್ನಬೇಕಾದ್ರೆ ಅಂದರೆ ಮನೆಯಲ್ಲಿ ಹಿರಿಯರು ಮಕ್ಕಳಿಗೆ ಬೇವು ಬೆಲ್ಲ ಕೊಟ್ಟಾಗ ಈ ಮಂತ್ರವನ್ನು ಹೇಳಿ ತಿನ್ನಿಸ್ಬೇಕು, ಅಥವಾ ತಿನ್ನೋರು ಈ ಮಂತ್ರ ಹೇಳ್ಕೋಬೋದು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳಭಕ್ಷಕಂ ಅಂತ ಹೇಳ್ತಾರೆ. ಅದು ಹೇಳ್ಕೊಂಡು ಮಾಡಬೇಕಾಗತ್ತೆ. ಹಾಗೆಯೇ ತಮಗೆಲ್ಲ ಗೊತ್ತಿದ್ದಂಗೆ ಇದು ಮಾವಿನಕಾಯಿ ಕಾಲ. ಇಲ್ಲೂ ಒಂದು ವಿಷಯ ಹೇಳಬೇಕಾಗತ್ತೆ ವೀಕ್ಷಕರೇ, ಅನ್ಫಾರ್ಚುನೇಟ್ಲಿ ಇವಾಗ ಯಾವ್ಯಾವುದೋ ಕಾಲಕ್ಕೆ ಮಾವಿನಕಾಯಿ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಅಂದರೆ ಮನುಷ್ಯನ ಇಂಡಿಸಿಪ್ಲಿನಿಂದ ಈ ಮಾಸಗಳು ಮತ್ತು ಸೀಸನ್ಸು ಎಲ್ಲನೂ ವಿಚಿತ್ರವಾಗಿ ಕೆಟ್ಟು ಹೋಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇದು ಅನ್ಫಾರ್ಚುನೇಟ್ ಅಂತ ಸ್ವಲ್ಪ ದುರಾದೃಷ್ಟಕರ ಅಂತ ನಾವು ಅನ್ಕೋಬೇಕಾಗುತ್ತೆ. ಏನಂದರೆ ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಏನೇನೋ ಕೆಮಿಕಲ್ಸ್ ಉಪಯೋಗಿಸ್ಕೊಂಡು ಹಣ್ಣು ಕಾಯಿನ ಬೇಗ ಹಣ್ಣ ಮಾಡಿಬಿಡ್ತಾರೆ, ಇನ್ನೇನೋ ಮಾಡ್ತಾರೆ, ಬೇಗನೆ ಫಲ ಬರೋಂಗೆ ಮಾಡ್ತಾರೆ, ಅದೆಲ್ಲ ವಿಷಕಾರಿ ಅಂತ ನಮಗೆಲ್ಲ ಗೊತ್ತಿದೆ. ಇರಲಿ, ಸಹಜವಾಗಿ ಯುಗಾದಿ ಶುರು ಆದಮೇಲೆ ಮಾವಿನಕಾಯಿ ಘಂಗಮಿಸುತ್ತೆ, ಗಾಳಿ ಶುದ್ಧವಾಗುತ್ತೆ. ಬೇಸಿಗೆ ಶೆಕೆಯಿಂದ ಬರುವಂಥ ಕಾಯಿಲೆಗಳನ್ನು ಈ ಮಾವು ಬೇವು ಕಡಿಮೆ ಮಾಡುತ್ತೆ ಅಂತ ನಾವು ತಿಳ್ಕೋಬೋದು. ಜೊತೆಗೆ ಬರೀ ಬೇವು ಬೆಲ್ಲ ಅಲ್ಲ, ಜೀವನದಲ್ಲಿ ಸಿಹಿ ಕಹಿ ಹಾಗೂ ಹುಳಿ ಕೂಡ ಎಲ್ಲವನ್ನು ನಾವು ಸಮವಾಗಿ ಸ್ವೀಕರಿಸಬೇಕು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ಕೊಡ್ತಾರೆ. ಆಗಲೇ ಜೀವನ ಸುಖಮಯ ಹಾಗೂ ಸಾರ್ಥಕ. ಮತ್ತು ಪ್ರತಿ ಯುಗಾದಿಯಲ್ಲೂ ಕೆಲವು ಗ್ರಹಗಳಿಗೆ ಆಧಿಪತ್ಯಗಳು ಬರುತ್ತೆ, ಇದು ಪರಮಾತ್ಮನ ಇಚ್ಛೆ ಅಂತ. ಈ ವರ್ಷ ನೋಡಿ ಅಂದರೆ ಶುಭಕೃತ ನಾಮ ಸಂವತ್ಸರದಲ್ಲಿ ಗ್ರಹಗಳ ಆಧಿಪತ್ಯ ಹೀಗಿರುತ್ತೆ. ರಾಜ ಬಂದು ಶನಿ ಆಗ್ತಾನೆ, ಸಸ್ಯಾಧಿಪ ಬಂದು ರವಿ ಆಗ್ತಾನೆ, ಮೇಘಾಧಿಪ ಬಂದು ಬುಧ ಆಗ್ತಾನೆ, ಮಂತ್ರಿ ಗುರು.
ಧಾನ್ಯಾಧಿಪ ಬಂದು ಶುಕ್ರ, ರಸಾಧಿಪ ಬಂದು ಕುಜ, ಸೇನಾಧಿಪ ಬಂದು ಬುಧ, ಅರ್ಘಾಧಿಪ ಬುಧ ಆಗ್ತಾನೆ, ನೀರಸಾಧಿಪ ಶನಿ ಆಗ್ತಾನೆ, ಪಶುನಾಯಕ ಬಲರಾಮ ಆಗ್ತಾನೆ ಅಂತ ನಮ್ಮ ಪಂಚಾಂಗಗಳಲ್ಲಿ ತಿಳಿಸ್ತಾರೆ. ಇವಾಗ ನಾನು ಹೇಳ್ತಿರೋ ವಿಷಯ ಪಂಚಾಂಗದಲ್ಲಿ ಏನು ಹೇಳಿದೆ ಅದನ್ನು ತಿಳಿಸ್ತಾ ಇದ್ದೀನಿ. ಈ ಮಂತ್ರಿ ಮಂಡಲದ ಫಲಗಳು ಪಂಚಾಂಗದ ಪ್ರಕಾರ ಈ ರೀತಿ ಇರುತ್ತೆ. ಶನಿ ರಾಜ ಆದರೆ ಸಸ್ಯಗಳು ಮಧ್ಯಮವಾಗಿ ಬೆಳೆಯುತ್ತಂತೆ, ಮಳೆ ಆರ್ಭಟ ವಿಚಿತ್ರವಾಗಿರುತ್ತಂತೆ, ಕಳ್ಳರ ಕಾಟ ಹೆಚ್ಚಾಗುತ್ತೆ, ಹಾಗೂ ಮಂತ್ರಿ ಮಂಡಲ ಸದಸ್ಯರಿಂದ ಕೂಡ ಜನಸಾಮಾನ್ಯರಿಗೆ ಕಷ್ಟಗಳು ಹೆಚ್ಚುತ್ತೆ ಅಂತ ನಾವು ತಿಳ್ಕೋಬೋದು. ಅಫ್ಕೋರ್ಸ್ ಇದು ನೀವು ಹೇಗೆ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ ವೀಕ್ಷಕರೇ. ಮತ್ತು ಹಾಗೆಯೇ ರೋಗ ಬಾಧೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೇ ರಾಜನ ಕೋಪ ತಾಪಗಳು ಇದೆಲ್ಲ ಹೆಚ್ಚಾಗಿ ಅಂದರೆ ರಾಜರು ತಾಳ್ಮೆ ಕಳ್ಕೊಳ್ತಾರೆ, ಜನಸಾಮಾನ್ಯರ ಜೀವನ ತತ್ತರಿಸುತ್ತೆ ಅಂತ ಹೇಳ್ತಾರೆ. ಹೈನುಗಾರಿಕೆ ಫಲಗಳು ಹೈನುಗಾರಿಕೆ ಫಸಲು ಹಾಗೂ ಸಣ್ಣ ಪುಟ್ಟ ಧಾನ್ಯಗಳು ಚೆನ್ನಾಗಿ ಅಂದರೆ ಪರವಾಗಿಲ್ಲ ಅನ್ನೋ ಹಾಗೆ ಫಲಿಸುತ್ತೆ. ಇನ್ನು ಗುರು ಮಂತ್ರಿ ಆದರೆ ಸುವೃಷ್ಟಿ, ಸಸ್ಯ ಸಮೃದ್ಧಿ, ಧನಧಾನ್ಯ ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದರೆ ಖಂಡಿತವಾಗಿ ಯುದ್ಧ ಭೀತಿ ಅಥವಾ ಭಯ ಉಂಟಾಗುತ್ತೆ ಅಂತಲೂ ಹೇಳ್ತಾರೆ. ಇನ್ನು ಬುಧ ಸೇನಾಧಿಪತಿ ಆದರೆ ವಿಚಿತ್ರವಾಗಿ ಮೋಡಗಳು ಕಾಣುತ್ತೆ, ಅಂದರೆ ವಿಚಿತ್ರ ಆಕಾರದಲ್ಲಿ ಅಥವಾ ವಿಚಿತ್ರ ಬಣ್ಣಗಳಲ್ಲಿ ಮೋಡಗಳು ಕಾಣಿಸ್ಕೋಬೋದು, ವಿಚಿತ್ರ ಮಳೆ ಆಗುತ್ತೆ, ಸಸ್ಯಗಳು ತಕ್ಕ ಮಟ್ಟಿಗೆ ಫಲಿಸುತ್ತೆ. ಆದರೆ ಜನರಿಗೆ ಕಾಮ ಹೆಚ್ಚಾಗಿ ದಂಪತಿಗಳಲ್ಲಿ ಅವ್ಯವಸ್ಥೆ ಉಂಟಾಗುತ್ತೆ ಅಂತ ಪಂಚಾಂಗದ ಹೇಳುತ್ತೆ. ರವಿ ಸಸ್ಯಾಧಿಪ ಆದರೆ ಸಸ್ಯಗಳಿಂದ ರೈತರಿಗೆ ನಷ್ಟ, ಸರಿಯಾಗಿ ವರಮಾನ ಸಿಗೋದಿಲ್ಲ, ಸಸ್ಯಗಳು ಒಣಗಿ ಹೋಗುತ್ತೆ, ಗೋಧಿಗೆ ಹುಳುಗಳು ಅಂಟಿಕೊಳ್ಳುತ್ತೆ ಅಂತ ಪಂಚಾಂಗದಲ್ಲಿ ಹೇಳುತ್ತೆ. ನಾನಾ ರೀತಿಯ ಬಾಧೆಗಳು ಹೆಚ್ಚುತ್ತೆ, ಕಡಲೆ ಹಾಗೂ ಅವರೇ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವು ತಿಳ್ಕೋಬೋದು. ಆನಂತರ ಶುಕ್ರ ಧಾನ್ಯಾಧಿಪತಿ ಆದರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಅಂದರೆ ಎಕ್ಸ್ಟ್ರೀಮ್ಸ್ ಹೋಗ್ತಾ ಇರುತ್ತೆ ಉಂಟಾಗುತ್ತೆ, ಗಿಡಮರಗಳು ಹಾಗೂ ವೃಕ್ಷಗಳು ಚೆನ್ನಾಗಿ ಫಲಿಸುತ್ತೆ, ಹೂವಿನ ವ್ಯಾಪಾರಿಗಳಿಗೆ ಶುಭವಾಗುತ್ತೆ. ನೋಡಿ ವೀಕ್ಷಕರೇ, ನಾನು ಹೇಳ್ತಾ ಇರೋದು ಪಂಚಾಂಗದಲ್ಲಿ ಹೇಳೋದ್ರ ಫಲ ಹೊರತು ನನ್ನ ವೈಯಕ್ತಿಕವಾಗಿರೋಂಥ ಅಭಿಪ್ರಾಯ ಅಲ್ಲ. ಜನರಿಗೆ ರೋಗ ಭಯ ಕಡಿಮೆ ಆಗುತ್ತಂತೆ, ಬುಧ ಅರ್ಘಾಧಿಪ ಆದರೆ ಸುವೃಷ್ಟಿ ಹಾಗೂ ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲನೂ ಹೀಗೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ, ಆದರೆ ವ್ಯಾಪಾರಿಗಳಿಗೆ ವ್ಯಾಪಾರ ಕಡಿಮೆ, ಯುವಕರಿಗೆ ಒಳ್ಳೆಯದು ಅಂತ. ಬುಧ ಮೇಘಾಧಿಪತಿ ಆದರೆ ವಿಪರೀತ ಗುಡುಗು, ಮಿಂಚಿಂದ ಜೀವ ಹಾನಿ ಉಂಟಾಗುತ್ತೆ, ಸಿಡಿಲು, ಅಲಿಕಲ್ಲಿನ ಮಳೆ ಶುರಾಗುತ್ತೆ, ಸುಂಟರಗಾಳಿ ಇವುಗಳಿಂದ ಹಾನಿ ಉಂಟಾಗುತ್ತೆ. ದೇಶದ ಮಧ್ಯಭಾಗದಲ್ಲಿ ಇರೋ ರಾಜ್ಯಗಳಿಗೆ ಹೆಚ್ಚಿನ ಹಾನಿ ಉಂಟಾಗುತ್ತೆ. ಆಮೇಲೆ ವಿಷ್ಣು ದೇವಾಲಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕುಜ ರಸಾಧಿಪತಿ ಆದರೆ ಗ್ರಾಮಗಳಲ್ಲಿ ಹಾಗೂ ಮುಖ್ಯ ಪಟ್ಟಣಗಳಲ್ಲಿ ಅಗ್ನಿ ಅವಘಡಗಳು, ಅದರಿಂದ ಬಹಳ ಹಾನಿ ಉಂಟಾಗಬಹುದು ಅಂತ ನಾವು ತಿಳ್ಕೋಬೋದು. ಇನ್ನು ಬೆಳ್ಳಿ, ತುಪ್ಪ, ಉಪ್ಪು, ಎಳ್ಳು, ತೈಲಗಳು ಅಂದರೆ ಅಡುಗೆ ತೈಲಗಳು ಹಾಗೂ ತೊಗರಿ ಹೆಚ್ಚಾಗಿ ದೊರೆಯುತ್ತೆ. ಶನಿ ನೀರಸಾಧಿಪ ಆದರೆ ಚಿನ್ನ, ಬೆಳ್ಳಿ, ಶ್ರೀಗಂಧ ಹಾಗೂ ಕರ್ಪೂರ ಈ ಎಲ್ಲ ವಸ್ತುಗಳು ದುರ್ಲಭವಾಗುತ್ತೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಕಬ್ಬಿಣ ಹಾಗೂ ಸೀಸ, ಸೀಸ ಅಂದರೆ ಲೆಡ್ ಅಂತ ಹೇಳ್ತೀವಲ್ಲ ಅದು, ಹಾಗೂ ತಾಮ್ರ ವೃದ್ಧಿಯಾಗುತ್ತಂತೆ. ಇನ್ನು ಬಲರಾಮ ಪಶುನಾಯಕ ಆದರೆ ಶನಿ ರಾಜನಾಗಿರೋವಾಗ, ಯಾವಾಗಲೂ ಯಾರು ರಾಜನಾಗಿರ್ತಾರೋ ಅದರ ಮೇಲೆ ಪಶುನಾಯಕಂದು ಕೆಲಸ ಡಿಪೆಂಡ್ ಆಗುತ್ತೆ. ಸೊ ಬಲರಾಮ ಪಶುನಾಯಕ ಆದಾಗ ಶನಿ ರಾಜನಾಗಿದ್ದಾಗ ಏನಾಗುತ್ತೆ ಅಂದರೆ ಸುವೃಷ್ಟಿ, ಸಸ್ಯ ಸಮೃದ್ಧಿಯಾಗಿ, ಪಶುಗಳು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಯುಗಾದಿ ದಿನ ಅಂದರೆ 2022 ಏಪ್ರಿಲ್ 2 ತಾರೀಕು ಶನಿವಾರ ನಾನು ಯಾವಾಗಲೂ ಹೇಳಿದಾಗ ಒಂದು ಕುಂಡಲಿ ಹಾಕ್ತೀನಿ ಸೂರ್ಯೋದಯಕ್ಕೆ. ಆ ಗ್ರಹಸ್ಥಿತಿಗಳು ನೋಡಿ ವೀಕ್ಷಕರೆ ಈ ರೀತಿ ಇರುತ್ತೆ. ಈ ದಿನ ಸೂರ್ಯೋದಯಕ್ಕೆ ಕರೆಕ್ಟಾಗಿ ಅಂದರೆ 6:19 ನಾವು ಕುಂಡಲಿ ಹಾಕ್ತೀವಿ.
ಮೀನ ಲಗ್ನ ಇರುತ್ತೆ, ಲಗ್ನದಲ್ಲಿ ರವಿ. ಇಲ್ಲಿ ವಿಶೇಷ ಏನು ಅಂದರೆ ಲಗ್ನ ಹಾಗೂ ಸೂರ್ಯ ಒಂದೇ ಡಿಗ್ರಿಲಿ ಇರ್ತಾರೆ, 19 ಡಿಗ್ರಿಲಿ. ಸೂರ್ಯ ಬಂದು ಮೀನಕ್ಕೆ 6ನೇ ಅಧಿಪತಿ ಆಗ್ತಾನೆ, 6 ಬಂದು ದುಸ್ತಾನ ಅಂತ ಹೇಳ್ತೀವಿ. ಹಾಗೇನೆ ಚಂದ್ರ ಇರ್ತಾನಲ್ಲಿ ಹಾಗೂ ನೀಚ ಬುಧ ಇರ್ತಾನೆ, ವೃಷಭದಲ್ಲಿ ರಾಹು, ವೃಶ್ಚಿಕದಲ್ಲಿ ಕೇತು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ರಾಹು ಕೇತುಗಳು ರಾಶಿ ಸಂಧಿಯಲ್ಲೇ ಇರ್ತಾರೆ, ಹೀಗಾಗಿ ರಾಹು ಕೇತುಗಳ ಸ್ಥಳಗಳನ್ನು ಮೇಷ ಹಾಗೂ ತುಲಾ ಅಂತ ನಾವು ಪರಿಗಣಿಸಬೇಕು. ಯಾಕಂದರೆ 14ನೇ ತಾರೀಕು ರಾಹು ಕೇತು ಪದವೂ ಬದಲಾವಣೆ ಆಗುತ್ತೆ. ಇತ್ತೀಚೆಗೆ ವಿಶೇಷ ಅಂದರೆ 4ನೇ ತಿಂಗಳಲ್ಲಿ 4 ಗ್ರಹಗಳು ಪದ ಬದಲಾವಣೆ ಆಗುತ್ತೆ. ಇದು ಸ್ವಲ್ಪ ಅಪರೂಪದ್ದು ಘಟನೆ ಅಂತ ನಾನು ಅನ್ಕೊಳ್ತೀನಿ. ಮಕರದಲ್ಲಿ ಕುಜ ಹಾಗೂ ಶನಿ ಇರ್ತಾರೆ, ಕೇವಲ 2 ಡಿಗ್ರಿ ಅಂತರದಲ್ಲಿ. ಹಾಗೆಯೇ ವ್ಯಯಸ್ಥಾನದಲ್ಲಿ ಕುಂಭದಲ್ಲಿ ಲಗ್ನಾಧಿಪತಿ ಗುರು ಹಾಗೂ ಶುಕ್ರ ಇರ್ತಾರೆ. ಲಗ್ನಾಧಿಪತಿಗೆ ಬಲ ಇಲ್ಲ, ಅಂದರೆ ಇದು ಕುಂಡಲಿ ಹಾಕ್ತಿಲ್ಲ ಯುಗಾದಿಗೆ, ಅದಕ್ಕೆ ಬಲ ಇಲ್ಲ. ಹೀಗಾಗಿ ಮತ್ತೆ ವರ್ಲ್ಡ್ ಎಕಾನಮಿ, ಲಗ್ನಾಧಿಪತಿ ಗುರು ಆಗಿರೋದ್ರಿಂದ ಗುರು ಫೈನಾನ್ಸಸ್ನ ತೋರಿಸೋದ್ರಿಂದ, ಆರ್ಥಿಕತೆ ತೋರಿಸೋದ್ರಿಂದ ಪ್ರಪಂಚದ್ದು ಆರ್ಥಿಕತೆ ಬಂದು ಪದೇ ಪದೇ ಕುಗ್ಗಬಹುದು, ಶೇರ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸು ಹೆಚ್ಚಾಗಬಹುದು. ಶನಿ ಹಾಗೂ ಕುಜ ಮಕರದಲ್ಲಿ ಇದ್ದರೆ ಅಂತಾರಾಷ್ಟ್ರೀಯ ದೇಶ ದ್ವೇಷಗಳು, ಅಂದರೆ ಒಂದು ದೇಶಕ್ಕೆ ಇನ್ನೊಂದು ದೇಶ ದ್ವೇಷಿಸುವಂಥದ್ದು ಹೆಚ್ಚಾಗಬಹುದು. ಅಗ್ನಿತತ್ವ ರಾಶಿಯಲ್ಲಿ ರಾಹು ಹಾಗೂ ವಾಯುತತ್ವ ರಾಶಿಯಲ್ಲಿ ಕೇತು ಇರೋದ್ರಿಂದ ಅಗ್ನಿ ಅವಘಡಗಳು, ದುರಂತಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಶಿ ಫಲ ಅಂತ ತಗೊಂಡಾಗ ವೀಕ್ಷಕರೇ, ಇದು ಬಹಳ ಜನ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ವರ್ಷ ಪೂರ್ತಿ ಅಂದರೆ ಮುಂದಿನ ಯುಗಾದಿವರೆಗೂ ಈ ಗ್ರಹಸ್ಥಿತಿಗಳು ಸಂಪೂರ್ಣವಾಗಿ ಅನ್ವಯಿಸೋದಿಲ್ಲ. ಯಾಕಂದರೆ ಅತಿ ಶೀಘ್ರದಲ್ಲೇ 4 ಮುಖ್ಯ ಗ್ರಹಗಳು, ಅಂದರೆ ಗುರು, ಶನಿ, ರಾಹು, ಕೇತು ಪಥ ಬದಲಾವಣೆ ಆಗಿಬಿಡುತ್ತೆ. ಅಂದರೆ ಎಲ್ಲ 4ನೇ ತಿಂಗಳಲ್ಲೇ ಆಗೋದು. ಇದು ಸ್ವಲ್ಪ ವಿಚಿತ್ರ ಅಂತ ನನಗೆ ಅನಿಸುತ್ತೆ. ರಾಹು ವೃಷಭದಿಂದ ಮೇಷಕ್ಕೆ ಬರ್ತಾನೆ ಹಾಗೂ ಕೇತು ವೃಶ್ಚಿಕದಿಂದ ತುಲಾರಾಶಿಗೆ ಬರ್ತಾನೆ. ಒಂದೇ ತಿಂಗಳಲ್ಲಿ ಬಹಳ ಅಪರೂಪವಾಗಿ 4 ಗ್ರಹಗಳ ಬದಲಾವಣೆ ಆಗೋದು ಬಹಳ ಅಪರೂಪ ಹಾಗೂ ಅತಿ ಮುಖ್ಯ ಹಾಗೂ ಸ್ವಲ್ಪ ಅಷ್ಟು ಸಮಾಧಾನಕರವಾಗಿ ನನಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ 4 ಗ್ರಹಗಳ ಮೇಲೂ ರಾಶಿ ಫಲಗಳು ಅವಲಂಬಿತ ಆಗುತ್ತೆ. ಸೊ ಅದಕ್ಕಾಗಿ ಏನಂದರೆ, ಸಂಕ್ಷಿಪ್ತವಾಗಿ 15 ದಿನಗಳ ಕಾಲ, ಅಂದರೆ ಯುಗಾದಿ ಯಾವಾಗ ಶುರು ಆಗುತ್ತೋ ಅಲ್ಲಿಂದ 15 ದಿನಗಳವರೆಗೂ 12 ರಾಶಿಗಳ ಫಲಗಳು ಹೀಗಿರುತ್ತೆ. ಬರೀ 15 ಡೇಸ್ ಇರುತ್ತೆ, ಯಾಕಂದರೆ ಆಮೇಲೆ ಮಿಕ್ಕಿದ ಗುರು, ಶನಿ ಹಾಗೂ ರಾಹು ಕೇತುಗಳು ಟೇಕ್ ಓವರ್ ಮಾಡ್ತಾರೆ. ಎಂದಿನಂತೆ ಈ ಫಲಗಳ ಬಗ್ಗೆ ನಾನು ಬಹಳ ಡೀಟೇಲ್ಡಾಗಿ ಹೇಳಲ್ಲ, ಯಾಕಂದರೆ ಈಗಾಗಲೇ ನಾನು ಹೇಳದ ಹಾಗೆ ಗುರು, ಶನಿ ಹಾಗೂ ರಾಹು ಕೇತು ಪಥ ಬದಲಾವಣೆ ಈ ಅತಿ ಮುಖ್ಯ ಸಂಚಿಕೆ ಇಷ್ಟರಲ್ಲೇ ನಿಮ್ಮ ಮುಂದೆ ಅದನ್ನು ಇಡ್ತೀನಿ ವೀಕ್ಷಕರೇ. ಈ ಬಾರಿ ಯುಗಾದಿಗಿಂತ ಹೆಚ್ಚು ಪ್ರಾಮುಖ್ಯತೆ ಈ 4 ಗ್ರಹಗಳ ಬದಲಾವಣೆ ಹೊಂದಿದೆ. ಈ ಯುಗಾದಿ ರಾಶಿಫಲಗಳು ಕೆಲವೇ ದಿನಗಳು ಮಾತ್ರ, ಇದನ್ನು ವೀಕ್ಷಕರು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಎಷ್ಟು ಸರ್ತಿ ನಾನು ಹೇಳಿದ್ರು ಬಹಳ ಜನ ಕಾಮೆಂಟ್ಸ್ ಹಾಕ್ತಾರೆ, ಈ ರಾಶಿಗೆ ಹೇಳಲಿಲ್ಲ, ಆ ರಾಶಿಗೆ ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಫುಲ್ ನೋಡಿ ಪ್ರೋಗ್ರಾಮ್ನ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಂದರೆ ರಾಶಿ ಫಲಗಳು ಯುಗಾದಿಗೆ ಹೇಳ್ತಾ ಇರೋದು ಕೇವಲ 15 ದಿನಗಳಿಗೆ ಮಾತ್ರ, ಆಮೇಲೆ ಟೇಕ್ ಓವರ್ ಬೈ ಅದರ್ ಪ್ಲಾನೆಟ್ಸ್ ಅಂತ. ಸಂಚಿಕೆ ಕಡೆಯ ಭಾಗದಲ್ಲಿ ಈ 15 ದಿನಗಳಿಗೆ ಎಲ್ಲ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬರೀ 15 ಡೇಸ್ ಕೊಡೋದು ಒಂದು ಕಾಮನ್ ಆಗಿ ಒಂದು ಪರಿಹಾರ ಇರುತ್ತೆ. ಮತ್ತೆ ವೀಕ್ಷಕರೇ, ನಿಮ್ಮ ಗಮನಕ್ಕೆ ಒಂದು ವಿಷಯ ತರಕ್ಕೆ ಇಷ್ಟಪಡ್ತೀನಿ. ರಾಶಿಗಳ ಮೇಲೆ ಯುಗಾದಿ ಫಲಗಳು ಓನ್ಲಿ 10 to 15 ಡೇಸ್, 15 ಡೇಸ್ ಅಂತ ಇಟ್ಕೊಳ್ಳಿ, ದಿನಗಳ ಮಾತ್ರ. ಆಮೇಲೆ ಗುರು, ಶನಿ, ರಾಹು ಕೇತುಗಳು ಫಲಗಳು ಬರುತ್ತೆ ನೋಡಿ, ಅದ್ರ ಬಗ್ಗೆ ನಾನು ಎಪಿಸೋಡ್ ಮಾಡ್ತೀನಲ್ಲ, ಅದು ಬಹಳ ದೀರ್ಘಕಾಲ ಇರುತ್ತೆ, ಕನಿಷ್ಠ ಪಕ್ಷ 1 ವರ್ಷ ಇರುತ್ತೆ. ಅದಿಷ್ಟರಲ್ಲೇ ನಾನು ಅದನ್ನು ಮಾಡ್ತೀನಿ. ಇವಾಗ ಮೇಷರಾಶಿಗೆ ಈ ನೆಕ್ಸ್ಟ್ 15 ದಿನಕ್ಕೆ ಅಂತ ಹೇಳ್ತೀನಿ. ಅಂದರೆ ಯುಗಾದಿ ಶುರುವಾದಾಗಿಂದ 15 ದಿನಗಳಿಗೆ ಪದೇ ಪದೇ ಸೋಂಕು, ಭಯ ಹಾಗೂ ಒತ್ತಡಗಳು, ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳು. ಆ ಬದಲಾವಣೆಗಳು ಚೆನ್ನಾಗಿರಬೇಕು ಅಂತೆಲ್ಲ, ಸುಮಾರಾಗಿರುತ್ತೆ, ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ. ಯಾಕಂದರೆ ರಾಶಿಯಲ್ಲಿ ರಾಹು ಇದ್ದಾಗ ಸಾಧಾರಣವಾಗಿ ಒಂಥರ ಅಪ್ರಿಹೆನ್ಸಿವ್ ಪ್ಲಾನೆಟ್ ಅಂತ ಹೇಳ್ತೀವಿ, ಏನೋ ಭಯ ಹುಟ್ಟಿಸುತ್ತೆ ಆ ರೀತಿಯಲ್ಲಿ. ನೆಕ್ಸ್ಟು ವೃಷಭ ರಾಶಿಗೆ, ಉದ್ಯಮಿಗಳಿಗೆ ಹಾಗೂ ನೌಕರಿಯಲ್ಲಿರೋರಿಗೆ ಕೆಲವು ಉತ್ತಮ ಬೆಳವಣಿಗೆಗಳಾಗತ್ತೆ, ಆರ್ಥಿಕವಾಗಿ ತಾತ್ಕಾಲಿಕವಾಗಿ ಲಾಭ ಉಂಟಾಗತ್ತೆ.
ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ. ಇನ್ನು ಮಿಥುನ ಸಂಭಾವಿತರಿಗೆ ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗ್ಬೋದು ಅಥವಾ ವಿದೇಶ ಪ್ರಯಾಣ ಫಿಕ್ಸ್ ಆಗ್ಬೋದು, ಕನ್ಫರ್ಮೇಷನ್ ಆಗ್ಬೋದು, ಕೆಲವು ಇಷ್ಟಾರ್ಥಗಳಿಗೆ ಈಡೇರಿಕೆ ಆಗುತ್ತೆ, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಟಕ ರಾಶಿ, ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ರಾಶಿಯವರೆಗೂ ವಿದೇಶ ಪ್ರಯಾಣ ಲಭ್ಯ, ದಂಪತಿಗಳಲ್ಲಿ ವಿರಸ ಉಂಟಾಗುತ್ತೆ. ಸಿಂಹ ಸಂಭಾವಿತರಿಗೆ ಇವರಿಗೂ ವಿವಾಹ ಭಾಗ್ಯ ಆಗುತ್ತೆ, ಆರೋಗ್ಯದಲ್ಲಿ ಜಾಸ್ತಿ ಏರುಪೇರು ಉಂಟಾಗ್ತಾ ಇರುತ್ತೆ, ಪತಿ ಅಥವಾ ಪತ್ನಿಗೆ ಒತ್ತಡಗಳು ಹೆಚ್ಚಾಗ್ತಾ ಬರುತ್ತೆ, ಹೀಗಾಗಿ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಸಮಾಧಾನ ಇರೋದಿಲ್ಲ. ನಂತರ ಕನ್ಯಾರಾಶಿ, ಪದೇ ಪದೇ ಸೋಂಕು, ನಂಬಿಕೆ ದ್ರೋಹ ಮತ್ತು ಮಕ್ಕಳ ಜೊತೆಯಲ್ಲಿ ವಿರಸ ಆಗುವಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಮಕ್ಕಳ ಜೊತೆಯಲ್ಲಿ ಆರ್ಗ್ಯುಮೆಂಟ್ಸ್ನ ಬೆಳೆಸ್ಕೋಬೇಡಿ. ನರದೌರ್ಬಲ್ಯ, ಪಾದಗಳಲ್ಲಿ ನೋವುಂಟಾಗುತ್ತೆ. ಈಗ ತುಲಾರಾಶಿಗೆ ಸಂಬಂಧಪಟ್ಟಂತೆ, ಕೆಲವು ಕಷ್ಟಗಳಿಂದ ಬಿಡುಗಡೆ, ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳ ಜೊತೆಯಲ್ಲಿ ವಿರಸ, ಮಕ್ಕಳ ಯೋಗಕ್ಷೇಮಕ್ಕೆ ಅಷ್ಟು ಶುಭ ಅಲ್ಲ. ಅಂದರೆ ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳಿದ್ದರೆ ತುಲಾರಾಶಿಯವ್ರಿಗೆ ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ತಗಲ್ಸ್ಕೊಳ್ಳೋದು ಈ ರೀತಿಯಲ್ಲ ಆಗ್ತಾ ಇರುತ್ತೆ. ಇನ್ನು ವೃಶ್ಚಿಕ, ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಸಮಾಧಾನವಾಗಿ ಕಾಣಿಸ್ತಾ ಇಲ್ಲ, ಮಕ್ಕಳಿಗೆ ಶುಭ ಕಾರ್ಯ ಆದರೆ ಅಪಘಾತ ಭಯ ಕೂಡ ಇರುತ್ತೆ ಆ ಮಕ್ಕಳಿಗೆ, ಆರೋಗ್ಯದಲ್ಲಿ ಅಸಮಾಧಾನ, ಹೃದಯ ಸಂಬಂಧಿ ಆರೋಗ್ಯ ಕಾಡಬಹುದು. ಸ್ವಲ್ಪ ಒಂಚೂರು ಗಂಡ ಅಂತ ಹೇಳಬೇಕಾಗುತ್ತೆ. ಧನುಸ್, ಒಡ ಹುಟ್ಟದವ್ರಿಗೆ ಶುಭ ಕಾರ್ಯ ನಿಶ್ಚಯ, ಇಲ್ಲೂ ಸಹ ಒಡ ಹುಟ್ಟದವ್ರಿಗೆ ಅಪಘಾತದ ಭಯ ಇರುತ್ತೆ, ಸ್ವಲ್ಪ ಜಲಗಂಡಾಂತರ, ಆಮೇಲೆ ಬೆನ್ನು ನೋವು ಶುರು ಆಗ್ಬೋದು, ಅಥವಾ ಬೆನ್ನನ್ನು ಭಾಳ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಮಕರ ರಾಶಿ, ಜೀವನದಲ್ಲಿ ಕೆಲವು ದೊಡ್ಡ ಒಳ್ಳೆ ಹಾಗೂ ಅಸಮಾಧಾನದ ಬದಲಾವಣೆಗಳು, ಒಳ್ಳೆಯದು ಆಗುತ್ತೆ ಅಸಮಾಧಾನ ಉಂಟಾಗುತ್ತೆ, ಅಂದರೆ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ಬೋದು ಮಕರ ರಾಶಿಯವರಿಗೆ. ತಾಯಿಗೆ ಮೂಳೆಗಳ ಸಮಸ್ಯೆ, ತಾಯಿ ಜೊತೆ ವಿರಸ, ವಿತಂಡವಾದ ಖಂಡಿತವಾಗಿ ಬೇಡ, ಮಕ್ಕಳನ್ನು ಎದುರು ಹಾಕೋಬೇಡಿ, ಆಮೇಲೆ ಮಕರ ರಾಶಿಯವರು ತಾಯಿ ತಂದೆಗಳನ್ನ ಎದುರು ಹಾಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಇನ್ನು ಕುಂಭ, ಆರೋಗ್ಯದಲ್ಲಿ ಏರುಪೇರು, ಸಂಭಾವಿತರಿಗೆ ಮದುವೆ ನಿಶ್ಚಯ ಭಾಗ್ಯ, ಮನೆ ಬದಲಾವಣೆ, ಪಾದಗಳಲ್ಲಿ ಸಮಸ್ಯೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂತೆ, ತಾಯಿಗೆ ನಾನಾ ಕಷ್ಟಗಳು, ಓಡಾಟ ಹೆಚ್ಚಾಗುತ್ತೆ, ಸಮಾಧಾನ ಕಡಿಮೆ ಇರುತ್ತೆ, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಪತಿ ಅಥವಾ ಪತ್ನಿ ಮನಸ್ಸಿಗೆ ನೋವು ಅಸಮಾಧಾನ ಇರುತ್ತೆ, ವೈರಾಗ್ಯ ಹೆಚ್ಚುತ್ತೆ, ಪದೇ ಪದೇ ವಾಯು ವಿಹಾರಗಳು ಇರುತ್ತೆ. ಅದಕ್ಕೆ ಸಂತೋಷ ಪಡಬೇಕು ಮೀನರಾಶಿಗಳು. ಈ ಯುಗಾದಿಯಿಂದ 15 ದಿನಗಳ ಕಾಲ ಕೇವಲ ಮಂತ್ರ ಜಪ ಮಾತ್ರ ಬಹಳ ಮುಖ್ಯ ವೀಕ್ಷಕರೇ, ಯಾಕೆಂದರೆ ಇದು ಶಾರ್ಟ್ ಟರ್ಮ್ ಇರೋದ್ರಿಂದ ನಾನು ಇದು ಹೇಳ್ತಾ ಇದ್ದೀನಿ. ಚಂದ್ರ ಬಂತು ಪಂಚಮ ಸ್ಥಾನಾಧಿಪತಿ ಆಗ್ತಾನೆ, ಯುಗಾದಿ ಕುಂಡಲಿ ತೊಗೊಂಡಾಗ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ರೇವತಿ ನಕ್ಷತ್ರದಲ್ಲಿ ಕೂತಿರ್ತಾನೆ. ರೇವತಿ ನಕ್ಷತ್ರಕ್ಕೂ ಚಂದ್ರನಿಗೂ ಸಾಧಾರಣ ಈ ಥರ ಮುಹೂರ್ತದಲ್ಲಿ ಅಷ್ಟು ಸೆಟ್ ಆಗೋದಿಲ್ಲ, ಯಾಕಂದರೆ ಅದು ಶತ್ರು ನಕ್ಷತ್ರ ಆಗುತ್ತೆ. ಮತ್ತು ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಪಾಡ್ಯ ಚಂದ್ರನಿಗೆ ಬಲ ಇರೋದಿಲ್ಲ, ಹೀಗಾಗಿ ಚಂದ್ರನ ಆರಾಧನೆ ಮಾಡ್ಕೋಬೇಕು. ಯಾಕಂದರೆ ಈ ಯುಗಾದಿಗೆ ನೋಡಿ, ಒಂದು 3 ದಿವಸದ ಮುಂಚೆ ಅಥವಾ 4 ದಿವಸದ ಮುಂಚೆ 4 ದಿವಸ ನಂತರ ಹೆಚ್ಚು ಕಮ್ಮಿ ಎಲ್ಲ ರಾಶಿಯವರೆಗೂ ಭಾಳ ಹಿಂಸಾತ್ಮಕ ಅಂತ ಹೇಳಬೇಕಾಗತ್ತೆ. ಏನಾದರೂ ಸ್ಟ್ರೆಸ್ ಫ್ಯಾಕ್ಟರ್ಸ್ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಯಾರು ಯಾರನ್ನೋ ಬೈಯೋದು, ಇನ್ನ ಕೈಯಲ್ಲಿ ಯಾರ ಕೈಲೋ ಬಯಸ್ಕೊಳ್ಳೋದು, ಈ ರೀತಿಯಲ್ಲಿ ಆಪಾದನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ದಯವಿಟ್ಟು ಎಲ್ಲ ರಾಶಿಯವರು ಈ ಸರ್ತಿ ಈ ಗ್ರಹಸ್ಥಿತಿಗಳು ಹೇಗಿದೆ ಅಂದರೆ, ದಯವಿಟ್ಟು ಯುಗಾದಿಗೆ ಒಂದು 3 ದಿವಸದ ಮುಂಚೆ ಅಥವಾ 4 ದಿವಸದ ಮುಂಚೆ 4 ದಿವಸ ನಂತರ ದೂರ ಪ್ರಯಾಣಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ವೀಕ್ಷಕರೇ. ಬೆಂಕಿ ಹಾಗೂ ಜಲಸ್ಥಳಗಳಲ್ಲಿ ಎಲ್ಲರೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಆಮೇಲೆ ಮನೆಗಳಲ್ಲಿ ಯಾವುದೂ ಮುಖ್ಯ ವಿಷಯಗಳು ಮಾತಾಡ್ಕೋಬೇಡಿ, ಇಲ್ಲದಿದ್ದರೆ ಒಂದೊಂದು ಸರ್ತಿ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಈ ರೀತಿ ಇದೆ, ಅದಕ್ಕೆ ನಾನು ಹೇಳಲೇಬೇಕಾಗುತ್ತೆ. ಇವಾಗ ಒಂದು ಚಂದ್ರಮಂತ್ರ ಹೇಳ್ತೀನಿ. ಈ ಚಂದ್ರಮಂತ್ರವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ 15 ದಿನಗಳ ಕಾಲ ಉತ್ತರಾಭಿಮುಖ 70 ಬಾರಿ ಜಪಿಸಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಸೋಮಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇಯ ನಮಃ ಅಂತ ಬರುತ್ತೆ. ಸೊ ಇದನ್ನು ದಯವಿಟ್ಟು ಮಾಡಿಕೊಳ್ಳಿ.
ಇನ್ನೊಂದು ಸರ್ತಿ ಹೇಳ್ತೀನಿ ವೀಕ್ಷಕರೇ, ಓಂ ಸೋಮಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಅಂತ ಇದನ್ನು ಮಾಡ್ತಾ ಇರಿ. ಆವಾಗ ನಿಮಗೆ ಒಂದು ರಕ್ಷಣೆ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಯುಗಾದಿ ದಿನ ಮಾತ್ರ, ಇದು ದಯವಿಟ್ಟು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯುಗಾದಿ ದಿನ ಮಾತ್ರ ಅಂದರೆ 2ನೇ ತಾರೀಕು ಏಪ್ರಿಲ್ಲು, ಅವತ್ತೊಂದಿನ ಮಾತ್ರ ರಾತ್ರಿ ಊಟಕ್ಕೆ ಬರೀ ಮೊಸರನ್ನು ಅಥವಾ ಹಾಲನ್ನು ಸೇವಿಸಿದರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥ ಸಾಧ್ಯತೆಯೂ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು, ಇದು ಎಷ್ಟೋ ದೋಷಗಳನ್ನ ಪರಿಹರಿಸುತ್ತೆ. ಇಷ್ಟು ಹೇಳ್ತಾ ಈ ಯುಗಾದಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಬೇಸರ ಬೇಡ, ಯಾಕೆಂದರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಯುಗಾದಿ ಫಲಗಳು ಕೇವಲ 15 ದಿನಗಳು ಮಾತ್ರ. ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನಾನು ಇಲ್ದಿರೋ ಫಲಗಳೆಲ್ಲ ಹೇಳೋಕ್ಕಾಗೋದಿಲ್ಲ, 15 ಡೇಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಆ ನಂತರ ಅತಿ ಶೀಘ್ರದಲ್ಲೇ ಚತುರ್ಗ್ರಹ ಪಥ ಬದಲಾವಣೆಯ ದೀರ್ಘ ಸಂಚಿಕೆಯಲ್ಲಿ ರಾಶಿ ಫಲಗಳ ಬಗ್ಗೆ ದೀರ್ಘ ಸಮಾಲೋಚನೆ ನಾನು ಮಾಡ್ತೀನಿ. ಈ ಅತಿ ಮುಖ್ಯ ಸಂಚಿಕೆಯನ್ನು ಶೀಘ್ರದಲ್ಲೇ ನಿರೀಕ್ಷಿಸಿ ವೀಕ್ಷಕರೇ. ಮತ್ತೊಮ್ಮೆ ಎಲ್ಲರಿಗೂ, ಭಾರತೀಯರಿಗೂ ಹಾಗೂ ನಮ್ಮ ನೆಚ್ಚಿನ ಕನ್ನಡ ಕುಲಕೋಟಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ.